ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ನಾನು ಕಲಿಕಾ ಚೇತರಿಕೆ 2022-23 ಎಂಟನೇ ತರಗತಿಯ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಈಗಾಗಲೇ ನಾನು ಶಬ್ದ ಪಾಠದ 1 ಮತ್ತು 2 ಕಲಿಕಾ ಹಾಳೆಯನ್ನು ಬಿಡಿಸಿದ್ದೇನೆ. ಇಂದಿನ ವಿಡಿಯೋದಲ್ಲಿ ಕಲಿಕಾ ಹಾಳೆ 3 ನಾನು ನಿಮ್ಮ ಜೊತೆ ವಿಶ್ಲೇಷಣೆ ಮಾಡ್ತಿದ್ದೀನಿ, ಹಾಗೂ ನೀವು ಸಹ ನಿಮ್ಮ ಸ್ವಮೌಲ್ಯಮಾಪನವನ್ನು ಈ ಒಂದು ವಿಡಿಯೋದಲ್ಲಿ ನೀವು ಮಾಡ್ಕೊಬೋದು. ನೀವು ನಮ್ಮ ಚಾನಲನ್ನು ಮೊದಲ ಬಾರಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ. ಕಲಿಕಾ ಫಲ 3, ಕಲಿಕಾ ಹಾಳೆ 3, ಚಟುವಟಿಕೆ 1. ಸೊ ಚಿತ್ರವನ್ನು ಗಮನಿಸಿ ಮಕ್ಕಳೇ, ಅಲ್ಲೊಂದು ಸ್ಕೇಲ್ ಇದೆ. ಆ ಸ್ಕೇಲಿನ ಮೇಲೆ ಬಲ ಪ್ರಯೋಗವಾದಾಗ ಸ್ಕೇಲ್ ಏನಾಗ್ತಾ ಇದೆ, ವೈಬ್ರೇಟ್ ಆಗ್ತಾ ಇದೆ, ಆವಾಗ ನಮಗೆ ಅಲ್ಲಿ ಶಬ್ದ ಬರ್ತಾ ಇದೆ. ಇದನ್ನು ನಾವು ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಪ್ರಶ್ನೆ ಓದ್ಕೊಳ್ಳೋಣ. ಈ ಚಿತ್ರವನ್ನು ಗಮನಿಸಿ, ಚಟುವಟಿಕೆಯನ್ನು ವಿವಿಧ ಅಳತೆಗಳಲ್ಲಿ ಅಳತೆ ಪಟ್ಟಿ ಉಪಯೋಗಿಸಿ ಮಾಡಿ ನಿಮ್ಮ ವೀಕ್ಷಣೆಯನ್ನು ಬರೆಯಿರಿ. ಅರ್ಥ ಆಗ್ತಾ ಇದೆಯಾ? ಒಂದು ಸ್ಕೇಲನ್ನು ತೆಗೆದುಕೊಳ್ಳಬೇಕು. ಸ್ಕೇಲನ್ನು ತೆಗೆದುಕೊಂಡು ಈ ಒಂದು ಆ್ಯಕ್ಟಿವಿಟಿಯನ್ನು ನೀವು ಮಾಡಬೇಕು. ಮೊದಲನೇ ಪ್ರಶ್ನೆ, ಯಾವ ಸಂದರ್ಭದಲ್ಲಿ ನೀನು ಜೋರಾಗಿ ಶಬ್ದವನ್ನು ಕೇಳುತ್ತೀಯ, ಏಕೆ? ಯಾವಾಗ ಶಬ್ದ ತುಂಬ ಜೋರಾಗಿ ಬರುತ್ತೆ? ಯಾವಾಗ ಅಂದರೆ ಸ್ಕೇಲ್ನ ಪಾರ ಹೆಚ್ಚಿದ್ರೆ, ಅಂದರೆ ಸ್ಕೇಲ್ ಉದ್ದವಾಗಿದ್ದರೆ ನಮಗೆ ಸೌಂಡ್ ಜೋರಾಗಿ ಬರುತ್ತೆ. ಸ್ಕೇಲ್ ತುಂಬ ಚಿಕ್ಕದಿದ್ದರೆ ಸೌಂಡ್ ಬರಲ್ಲ. ಅರ್ಥ ಆಗ್ತಾ ಇದೆಯಾ? ಪಾರ ಅಂದರೆ ಉದ್ದ. ಸೊ ಸ್ಕೇಲ್ನ ಪಾರ ಹೆಚ್ಚಿದ್ದಾಗ ನಮಗೆ ಶಬ್ದ ಹೆಚ್ಚಾಗಿ ಬರುತ್ತದೆ. ಅರ್ಥ ಆಗ್ತಾ ಇದೆಯಾ? ಮೇಲಿನ ಚಟುವಟಿಕೆ ಆಧಾರದ ಮೇಲೆ ಈ ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸಬೇಕು. ಸೊ ಸ್ಕೇಲ್ನ ಪಾರ ಹೆಚ್ಚಿದ್ದಾಗ ಶಬ್ದ ಪ್ರಬಲವಾಗಿರ್ತದೆ. ಮೊದಲನೇ ಪ್ರಶ್ನೆ, ಕಂಪಿಸುತ್ತಿರುವ ವಸ್ತುವು 1 ಸೆಕೆಂಡಿನಲ್ಲಿ ಉಂಟು ಮಾಡುವ ಆಂದೋಲನಗಳ ಸಂಖ್ಯೆಯನ್ನು ಕಾಲಾವಧಿ ಎಂದು ಹೇಳಿ ಕರೆಯುತ್ತೇವೆ. ತಪ್ಪು, ಅದನ್ನು ಆವೃತ್ತಿ ಅಂತೀವಿ. ಅವರು ಹೇಳಿರೋದೇನು, ಒಂದು ವಸ್ತುವು ಸೆಕೆಂಡಿನಲ್ಲಿ ಉಂಟು ಮಾಡುವ ಆಂದೋಲನಗಳ ಸಂಖ್ಯೆಯನ್ನು ಆವೃತ್ತಿ ಅಂತ ಹೇಳಿ ಕರಿತೀವಿ, ಫ್ರೀಕ್ವೆನ್ಸಿ ಅಂತ ಹೇಳ್ತೀವಿ, ಕಾಲಾವಧಿ ಅಂತ ಹೇಳಿ ಕರೆಯೋದಿಲ್ಲ. ಎರಡನೇ ಪ್ರಶ್ನೆ, ಕಂಪನದ ಪಾರ ಹೆಚ್ಚಿದ್ದರೆ ಶಬ್ದವು ಕ್ಷೀಣಿಸುತ್ತದೆ. ತಪ್ಪು, ಕಂಪನದ ಪಾರ ಹೆಚ್ಚಿದ್ದರೆ ಶಬ್ದ ಪ್ರಬಲವಾಗಿರ್ತದೆ. ಮೂರನೇ ಪ್ರಶ್ನೆ, ಕಂಪನದ ಆವೃತ್ತಿಯು ಕಡಿಮೆ ಇದ್ದಷ್ಟು ಸ್ಥಾಯಿ ಅಧಿಕವಾಗಿರುತ್ತದೆ. ಇದು ಸಹ ತಪ್ಪಾದ ಹೇಳಿಕೆ. ಏನಂದರೆ, ಕಂಪನದ ಆವೃತ್ತಿ ಕಡಿಮೆ ಇದ್ದಷ್ಟು ಸ್ಥಾಯಿ ಕಡಿಮೆ ಇರುತ್ತೆ, ಜೊತೆಗೆ ತೀವ್ರತೆಯೂ ಸಹ ಕಡಿಮೆ ಇರುತ್ತೆ. ಅರ್ಥ ಆಗ್ತಾ ಇದೆಯಾ? ನನ್ನ ತಿಳುವಳಿಕೆಯನ್ನು ನಾನೇ ಪರೀಕ್ಷಿಸಿಕೊಳ್ಳುವೆ. ಮೊದಲನೇ ಪ್ರಶ್ನೆ, ಶಬ್ದ ಹೇಗೆ ಉಂಟಾಗುತ್ತದೆ? ವಸ್ತುಗಳ ಕಂಪನದಿಂದ ಶಬ್ದ ಉಂಟಾಗುತ್ತದೆ. ಅರ್ಥ ಆಗ್ತಾ ಇದೆಯಾ? ಈಗ ಯಾವುದೇ ಎರಡು ವಸ್ತುಗಳು ಕಂಪಿಸಿದಾಗ ಮಾತ್ರ ನಮಗೆ ಶಬ್ದ ಬರೋದು. ಈಗ ನೀವು ಚಪ್ಪಾಳೆ ಹೊಡಿತೀರ, ಎರಡೂ ಕೈಗಳು ಕಂಪಿಸ್ತವೆ, ಹಾಗಾಗಿ ಶಬ್ದ ಬರುತ್ತೆ. ಅರ್ಥ ಆಗ್ತಾಯಿದೆಯಾ? ಎರಡನೇ ಪ್ರಶ್ನೆ, ಶಬ್ದ ಪ್ರಸಾರವಾಗಲು ಮಾಧ್ಯಮದ ಅವಶ್ಯಕತೆ ಇದೆ ಎಂಬುದನ್ನು ಪ್ರಾಯೋಗಿಕವಾಗಿ ಚಟುವಟಿಕೆ ಸಹಿತ ವಿವರಿಸಿ. ಸೊ ಇದಕ್ಕೆ ನೀವು ಏನು ಮಾಡಬೇಕು ಅಂದರೆ, ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ನೀವು ಒಂದು ಆ್ಯಕ್ಟಿವಿಟಿಯನ್ನು ಕೊಟ್ಟಿದ್ದಾರೆ. ಅರ್ಥ ಆಗ್ತಾ ಇದೆಯಾ? ಆ ಆ್ಯಕ್ಟಿವಿಟಿಯನ್ನು ನೀವಿಲ್ಲಿ ಗಮನಿಸಬೇಕು. ಆಗ ಮಾತ್ರ ನಿಮಗೆ ಅರ್ಥ ಆಗೋದು. ನಿಮ್ಮ ಟೆಕ್ಸ್ಟ್ ಬುಕ್ಕನ್ನು ತೆಗಿರಿ, ಆಗ ನಿಮಗಲ್ಲಿ ಸಿಗುತ್ತೆ. ಶಬ್ದ ಪ್ರಸಾರವಾಗಲು ಮಾಧ್ಯಮದ ಅವಶ್ಯಕತೆ ಇದೆ ಎಂಬುದನ್ನು ಪ್ರಾಯೋಗಿಕ ಚಟುವಟಿಕೆ ಸಹಿತ ವಿವರಿಸಿ ಅಂತ ಹೇಳಿಯೇ ನಿಮ್ಮ ಬುಕ್ಕಲ್ಲಿ ಇದೆ. ಅಲ್ಲಿ ಏನು ಆ್ಯಕ್ಟಿವಿಟಿ ಅಂದರೆ, ಒಂದು ಲೋಹದ ಅಥವಾ ಗಾಜಿನ ಲೋಟವನ್ನು ತೆಗೆದುಕೊಳ್ಳಿ, ಅದು ಒಣಗಿರುವುದನ್ನು ಖಾತ್ರಿಪಡಿಸಿಕೊಳ್ಳಿ. ಒಂದು ಸೆಲ್ಫೋನನ್ನು ಅದರೊಳಗಡೆ ಇರಿಸಿ, ಆ ಸೆಲ್ಫೋನಿಗೆ ಮತ್ತೊಂದು ಸೆಲ್ಫೋನಿಂದ ಕರೆ ಮಾಡಲು ನಿಮ್ಮ ಸ್ನೇಹಿತನಿಗೆ ತಿಳಿಸಿ. ಕರೆಯ ಸದ್ದನ್ನು ಗಮನಿಸುವಿರಿ, ಆಲಿಸಿ. ಈಗ ಲೋಟದ ಅಂಚನ್ನು ನಿಮ್ಮ ಕೈಗಳಿಂದ ಸುತ್ತಿ ಹಿಡಿಯಿರಿ. ನಿಮ್ಮ ಕೈಗಳ ನಡುವಿನ ರಂಧ್ರದಲ್ಲಿ ನಿಮ್ಮ ಬಾಯನ್ನಿರಿಸಿ ನಿಮ್ಮ ಗೆಳೆಯನಿಗೆ ಮತ್ತೊಮ್ಮೆ ಕರೆ ಮಾಡಲು ಸೂಚಿಸಿ. ಲೋಟದಲ್ಲಿರುವ ಗಾಳಿಯನ್ನು ತೆಗೆದುಕೊಳ್ಳುತ್ತಾ ಕರೆಯ ಸದ್ದನ್ನು ಆಲಿಸಿ. ಸೊ ನಿಮಗಲ್ಲಿ ಚಿತ್ರ ಕಾಣಿಸ್ತಾ ಇದೆ, ಲೋಟ ಇದೆ ಅಲ್ವಾ, ಆ ಲೋಟದೊಳಗಡೆ ಮೊಬೈಲ್ ಇದೆ. ಸೊ ಅಲ್ಲಿ ನಿಮಗೆ ಫೋನ್ ಮಾಡಿದಾಗ ಏನಾಗುತ್ತೆ, ಮೊಬೈಲ್ ರಿಂಗ್ ಆಗುತ್ತೆ. ಅರ್ಥ ಆಗ್ತಾ ಇದೆ? ಅಲ್ಲಿ ಗಾಳಿ ಇದೆ, ನೀವು ಪೂರ್ತಿಯಾಗಿ ಅದರೊಳಗಡೆ ಇರೋ ಗಾಳಿಯನ್ನು ತೆಗೆದು ನಿಮ್ಮ ಬಾಯಲ್ಲಿ ನೀವು ಅದನ್ನು ಇಟ್ಕೊಂಡಾಗ ಆ ಶಬ್ದದ ಧ್ವನಿ ಏನಾಗ್ತಾ ಹೋಗುತ್ತೆ, ನಿಮಗೆ ಕಡಿಮೆ ಆಗ್ತಾ ಹೋಗುತ್ತೆ.
ಅರ್ಥ ಆಗ್ತಾ ಇದೆಯಾ? ಹಂಗಂದ್ರೆ ಏನನ್ನ ಸೂಚಿಸ್ತಾ ಇದೆ ಅಂತ ಹೇಳಿದ್ರೆ, ಯಾವುದೇ ಒಂದು ಮಾಧ್ಯಮ ಇಲ್ದಲೇ ಇದ್ರೆ ಶಬ್ದ ಪ್ರಸಾರವಾಗುವುದೇ ಇಲ್ಲ. ಅರ್ಥ ಆಗ್ತಾ ಇದೆಯಾ? ಮಾಧ್ಯಮದ ಅವಶ್ಯಕತೆ ಇದ್ದೇ ಇದೆ. ಹಾಗಾಗಿ ನಾವು ಈ ಆಕ್ಟಿವಿಟಿಯಲ್ಲಿ ನಾವು ಏನನ್ನ ತಿಳ್ಕೊಂತೀವಿ ಅಂದರೆ, ಶಬ್ದ ಪ್ರಸಾರವಾಗಲಿಕ್ಕೆ ನಮಗೆ ಒಂದು ಮಾಧ್ಯಮದ ಅವಶ್ಯಕತೆ ಇದ್ದೇ ಇದೆ. ಯಾಕೆಂದರೆ ನಿರ್ವಾತದಲ್ಲಿ ಶಬ್ದ ಪ್ರಸಾರ ಆಗುವುದೇ ಇಲ್ಲ. ಮೂರನೇ ಪ್ರಶ್ನೆ, ಶಬ್ದದ ಸ್ಥಾಯಿಯನ್ನು ನಿರ್ಧರಿಸುವ ಅಂಶ ಯಾವುದು? ಶಬ್ದದ ಸ್ಥಾಯಿಯನ್ನು ನಿರ್ಧರಿಸುವ ಅಂಶ ಆವೃತ್ತಿನೇ ಆಗಿರುತ್ತೆ. ನಾಲ್ಕನೇ ಪ್ರಶ್ನೆ, ಶಬ್ದದ ಸ್ಥಾಯಿ ಮತ್ತು ಅದರ ಆವೃತ್ತಿಯ ನಡುವಿನ ಸಂಬಂಧವೇನು? ಕಂಪನದ ಆವೃತ್ತಿ ಹೆಚ್ಚು ಇದ್ದರೆ ಶಬ್ದ ತೀವ್ರ ಹಾಗೂ ಸ್ಥಾಯಿ ಹೆಚ್ಚಾಗಿರ್ತದೆ. ಕಂಪನದ ಆವೃತ್ತಿ ಕಡಿಮೆ ಇದ್ದರೆ ಶಬ್ದವು ಕಡಿಮೆ ತೀವ್ರತೆ ಇರ್ತದೆ, ಮತ್ತು ಸ್ಥಾಯಿಯೂ ಸಹ ಕಡಿಮೆನೇ ಆಗಿರುತ್ತೆ. ಅರ್ಥ ಆಗ್ತಿದ್ದಿದೆ ಅದರ ನಡುವಿನ ಸಂಬಂಧ. ಐದನೇ ಪ್ರಶ್ನೆ, ಒಂದು ಲೋಲಕವು 4 ಸೆಕೆಂಡುಗಳಲ್ಲಿ 40 ಬಾರಿ ಆಂದೋಲನವಾಗುತ್ತದೆ, ಅದರ ಕಾಲಾವಧಿ ಮತ್ತು ಆವೃತ್ತಿಯನ್ನು ಕಂಡುಹಿಡಿಯಿರಿ. ಸೊ ನಮಗಿಲ್ಲಿ ಒಂದು ಸೂತ್ರ ಗೊತ್ತಿರಬೇಕು. ಅವರು ಪ್ರಶ್ನೆ ಕೇಳಿರೋದೇನು, ಸಮಯವನ್ನು ಕೊಟ್ಟಿದ್ದಾರೆ. ಲೋಲಕವು 4 ಸೆಕೆಂಡುಗಳಲ್ಲಿ 40 ಬಾರಿ ಆಂದೋಲನವಾಗ್ತಾ ಇದೆ ಅಂದರೆ, ನಾವು ಫಸ್ಟ್ ಏನು ಮಾಡಬೇಕು, ಆವೃತ್ತಿ ಕಂಡಿಡ್ಕೋಬೇಕು. ಆವೃತ್ತಿಗೆ ಒಂದು ಸೂತ್ರ ಇದೆ, F=  ಆಂದೋಲನ ಬೈ ಕಾಲ. ಸೊ ನಮಗೆ ಎಷ್ಟು ಆಂದೋಲನವಾಗಿದೆ, 40. 40/4, 4 × 4 = 4 ಹಾಗಾಗಿ 10 Hz ಆಗುತ್ತೆ. ಸೊ ನಮಗೆ ಕಾಲಾವಧಿ ಕಂಡುಹಿಡಿಯಲಿಕ್ಕೂ ಸಹ ಸೂತ್ರ ಇದೆ, T=1/F. ಎಫ್ ಅಂದರೆ ಆವೃತ್ತಿ. ಹಾಗಾಗಿ ಆವೃತ್ತಿ ನಮಗೆ 10 Hz ಸಿಕ್ಕಿದೆ. ಹಾಗಾಗಿ 1/10 ಅಂದರೆ 0.5 ಸೆಕೆಂಡ್ ಆಗುತ್ತೆ. ಹಾಗಾಗಿ ನಮಗೆ ಅಲ್ಲಿ ಕಾಲಾವಧಿ 0.5 ಸೆಕೆಂಡ್, ಆವೃತ್ತಿ 10 Hz ಆಗುತ್ತೆ. ಸೊ ಪ್ರಶ್ನೆ ಇಂಪಾರ್ಟೆಂಟ್. ಆರನೇ ಪ್ರಶ್ನೆ, ತರಂಗದ ಆವೃತ್ತಿಯು 20 Hz ಆದರೆ ಅದರ ಕಾಲಾವಧಿಯನ್ನು ಕಂಡುಹಿಡಿಯಿರಿ. ಇಲ್ಲಿ ಡೈರೆಕ್ಟಾಗಿ ನಮಗೆ ಕಾಲಾವಧಿ ಟಿ ಮಾತ್ರ ಕೇಳಿದ್ದಾರೆ. ಏನೇನು ಕೊಟ್ಟಿದ್ದಾರೆ, ಎಫನ್ನು ಕೊಟ್ಟಿದ್ದಾರೆ 20 Hz ಅಂತ. ಟಿ ಕಂಡುಹಿಡಿಯಬೇಕು, ಟಿಗೆ ಸೂತ್ರನೇ ಇದೆ, T=1/F, 1/F. ಸೊ 1/20 = 0.05 ಸೆಕೆಂಡ್ಸ್ ಆಗುತ್ತೆ. ಅರ್ಥ ಆಗ್ತಾ ಇದೆಯಲ್ಲ? ಏಳನೇ ಪ್ರಶ್ನೆ, ಶಬ್ದ ಮಾಲಿನ್ಯದಿಂದ ಆಗುವ ತೊಂದರೆಗಳು ಯಾವುವು? ಇದು ನಿಮ್ಮ ಸ್ವಂತ ವಾಕ್ಯದಲ್ಲೇ ಬರೀಬೋದು. ಶಬ್ದ ಮಾಲಿನ್ಯದಿಂದ ಏನೇನಾಗುತ್ತೆ ಅಂದರೆ, ನಿದ್ರಾಹೀನತೆ, ಅತಿಯಾದ ರಕ್ತದೊತ್ತಡ, ಆತಂಕ ಉಂಟಾಗ್ತದೆ. ಎರಡನೇದಾಗಿ, ಶಬ್ದಕ್ಕೆ ಶಾಶ್ವತವಾಗಿ ಕಿವುಡುತನ ಉಂಟಾಗುತ್ತೆ. ಮೂರನೇದು, ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಕಾಯಿಲೆಗಳು ಉಂಟಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಇದಿಷ್ಟು ಕಾರಣ ಬರೆದ್ರೆ ಸಾಕು. ಎಂಟನೆಯ ಪ್ರಶ್ನೆ, ಒಂದು ಶಬ್ದ ಮಾಲಿನ್ಯವನ್ನು ನಿಯಂತ್ರಿಸುವ ಕ್ರಮಗಳನ್ನು ತಿಳಿಸಿ. ಸೊ ಶಬ್ದ ಮಾಲಿನ್ಯವನ್ನು ನಿಯಂತ್ರಿಸಬೇಕು ಅಂದರೆ, ಧ್ವನಿವರ್ಧಕಗಳನ್ನು ಕಡಿಮೆ ಬಳಸಬೇಕು, ವಾಹನಗಳ ಹಾರನ್ಗಳನ್ನು ಅವಶ್ಯಕತೆ ಇದ್ದಾಗ ಮಾತ್ರ ಬಳಸಬೇಕು, ಶಬ್ದ ಮಾಲಿನ್ಯದ ಮೂಲಗಳನ್ನು ನಿಯಂತ್ರಿಸಬೇಕು. ಇದಿಷ್ಟು ಮಾಡಿದಾಗ ನೀವು ಶಬ್ದ ಮಾಲಿನ್ಯವನ್ನು ನಿಯಂತ್ರಿಸ್ಬೋದು. ಸೊ ಇದಿಷ್ಟು ಉತ್ತರವನ್ನು ಬರೆದ್ರೆ ಸಾಕು. ಸೊ ಇಲ್ಲಿಯ ತನಕ ನಾನು ನಿಮಗೆ ಶಬ್ದ ಪಾಠಕ್ಕೆ ಸಂಬಂಧಿಸಿದಂತಹ ಎಲ್ಲ ಕಲಿಕಾ ಹಾಳೆಗಳನ್ನು ಬಿಡಿಸಿದ್ದೇನೆ. ನನ್ನ ಮುಂದಿನ ವಿಡಿಯೋದಲ್ಲಿ ಮುಂಬರುವಂತಹ ಪಾಠದ ಎಲ್ಲ ಕಲಿಕಾ ಹಾಳೆಗಳನ್ನು ನಾನು ಬಿಡಿಸ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.